ಇಂದು ಅಪರಿಚಿತ ವ್ಯಕ್ತಿಯೊಬ್ಬ ನಗರದ ಕನ್ನಡ ಸಾಹಿತ್ಯ ಭವನದ ಮಹಿಳಾ ಶೌಚಾಲಯದಲ್ಲಿ ಸೇರಿಕೊಂಡು ರಂಪಾಟ ನಡೆಸಿದ್ದು, ಭವನದ ಸಿಬ್ಬಂದಿ ಹಾಗೂ ಪೊಲೀಸರು ವ್ಯಕ್ತಿಯನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದ ಮಹಿಳಾ ಶೌಚಾಲಯದಲ್ಲಿ ಅಪರಿಚಿತ ವ್ಯಕ್ತಿ ಹುಚ್ಚಾಟ ಮೆರೆದಿದ್ದಾನೆ. ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಮಹಿಳಾ ಶೌಚಾಲಯ ಪ್ರವೇಶಿಸಿ ಒಳಗಡೆಯಿಂದ ಲಾಕ್ ಮಾಡಿಕೊಂಡ ಅಪರಿಚಿತ ವ್ಯಕ್ತಿ ಹುಚ್ಚಾಟ ಮೆರೆದಿದ್ದಾನೆ. ಈ ವೇಳೆ ಭವನ ಸಿಬ್ಬಂದಿ ಹಾಗೂ ಪೊಲೀಸ್ ಶೌಚಾಲಯದ ಬಾಗಿಲನ್ನು ತೆಗೆಯುವಂತೆ ವ್ಯಕ್ತಿಗೆ ತಿಳಿಹೇಳಿದ್ದಾರೆ. ಈ ವೇಳೆ ಆ ವ್ಯಕ್ತಿ ನನಗೆ PSI ಸ್ಥಳಕ್ಕೆ ಬರಬೇಕು, ಭದ್ರತೆ ಕೊಡಬೇಕು ಎಂದು ಪಟ್ಟು ಹಿಡಿದಿದ್ದಾನೆ. ಸ್ಥಳಕ್ಕೆ ಮಾರ್ಕೆಟ್ PSI ವಿಠಲ್ ಹಾವನ್ನವರ್ ಆಗಮಿಸಿ ವ್ಯಕ್ತಿಯ ಮನವೊಲಿಕೆ ಮಾಡಿದರೂ ಆ ವ್ಯಕ್ತಿ ಬಾಗಿಲು ತೆಗೆದಿಲ್ಲ. ಕಿತ್ತೂರು ತಾಲೂಕಿನ ಕೋದಾನ್ಪುರ್ ಗ್ರಾಮದವನು ಎಂದು ಹೇಳುತ್ತಿರುವ ಈ ವ್ಯಕ್ತಿಯ ಮನವೊಲಿಸುವ ಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ಉಂಟಾಗಿತ್ತು. ಈ ವೇಳೆ ಅಪರಿಚಿತ ವ್ಯಕ್ತಿ ಶೌಚಾಲಯದಲ್ಲಿ ಗ್ಲಾಸ್ ಹಿಡಿದು ಹುಚ್ಚಾಟ ಮೆರೆದಿದ್ದಾನೆ. ಕೆಲ ಸಮಯದ ನಂತರ ಬೆಳಗಾವಿ ಮಾರ್ಕೆಟ್ ಪೊಲೀಸರು ಆತನ ಮನವೊಲಿಸಿ ಹೊರಕ್ಕೆ ಬರುವಂತೆ ಹೇಳಿದ್ದಾರೆ. ಈ ವೇಳೆ ವ್ಯಕ್ತಿ ಕೈಯಲ್ಲಿ ಗಾಜಿನ ಪುಡಿಯನ್ನು ಹಿಡಿದು ಹೊರಬಂದಿದ್ದಾನೆ. ಈ ವೇಳೆ ಆ ವ್ಯಕ್ತಿಯನ್ನು ಪೊಲೀಸರು ತಮ್ಮೊಂದಿಗೆ ಠಾಣೆಗೆ ಕರೆದೊಯ್ದಿದ್ದಾರೆ. ಕೈಯಾಗ ಪ್ರಶ್ನೆ ಉಂಟು, ಬಗ್ಗೆ ಹಾಕುವ ಆ ಬಗ್ಗೆ ಹಿಡ್ಕೊಂಡ್ಬಾರ್ತಾನೆ ಅಲ್ಲಿಡ ಹತ್ತ ಯಾರಿಲ್ವ ಯಾರು ಬಿಡ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.